ಎಲ್ಲರಿಗೂ ನಮಸ್ಕಾರ. ಮಂಜುಶ್ರೀ ಕೈರುಚಿಗೆ ಮತ್ತೊಮ್ಮೆ ಸ್ವಾಗತ. ಇವತ್ತು ನಾನು ತುಂಬ ಸಿಂಪಲ್ ಆದಂತಹ ಆರೋಗ್ಯಕರವಾದಂತಹ ಒಂದು ಪಲ್ಯವನ್ನು ಹೇಳ್ಕೊಡ್ತಾ ಇದ್ದೀನಿ. ನಾವು ಅಂದರೆ ಮಲೆನಾಡಿನಲ್ಲಿ ಇದನ್ನು ತುಂಬ ಮಾಡ್ತಾರೆ, ಮನೆಗಳಲ್ಲೇ ಇದನ್ನು ಬೆಳ್ಕೋತಾರೆ. ತುಂಬ ಚೆನ್ನಾಗಿರುತ್ತೆ ಇದು, ಸಿಂಪಲ್ ಆ್ಯಂಡ್ ಟೇಸ್ಟಿ ಹಾಗೂ ಹೆಲ್ದಿ ಅಂತ ಹೇಳ್ಬೋದು. ಇದು ಕೆಂಪು ಹರಿವೆ ಸೊಪ್ಪು. ಕೆಂಪು ಹರಿವೆ ಸೊಪ್ಪಿನಿಂದ ಪಲ್ಯವನ್ನು ಮಾಡ್ತಾ ಇದ್ದೀನಿ. ಈ ಕೆಂಪು ಹರಿವೆ ಸೊಪ್ಪನ್ನ ಎಲೆಗಳನ್ನೆಲ್ಲ ಬಿಡಿಸಿ ದಂಟನ್ನು ಕೂಡ ಇದರಲ್ಲಿ ಉಪಯೋಗ ಮಾಡ್ಕೋಬೋದು. ಸಣ್ಣದಾಗಿ ಹೆಚ್ಚಿ ಇಟ್ಕೋಬೇಕು. ನಂತರ ಎಣ್ಣೆಯನ್ನು ಬಿಸಿ ಮಾಡಿ, ಮಾಮೂಲು ನಾವು ಪಲ್ಯಕ್ಕೆಲ್ಲ ಒಗ್ಗರಣೆ ಹಾಕ್ತೀವಲ್ಲ ಅದೇ ರೀತಿಯಲ್ಲಿ ಉದ್ದಿನಬೇಳೆ, ಸಾಸಿವೆ, ಕರಿಬೇವು, ಇಂಗು, ಒಣಮೆಣಸು, ಅರಿಶಿಣ ಇವಿಷ್ಟನ್ನು ಹಾಕಿ ಸಾಸಿವೆ ಚಟಪಟ ಅಂತ ಹೇಳಬೇಕು, ಉದ್ದಿನಬೇಳೆ ಸ್ವಲ್ಪ ಕೆಂಪಗಾಗಬೇಕು ಅಂದರೆ ಹೊಂಬಣ್ಣ ಬರಬೇಕು ಅಲ್ಲಿವರೆಗೂ ಇದನ್ನು ಹುರಿಬೇಕು. ಈ ಕೆಂಪು ಹರಿವೆ ಸೊಪ್ಪು ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನಿಯಮಿತವಾಗಿ ಇದನ್ನು ಉಪಯೋಗ ಮಾಡ್ತಾ ಬಂದರೆ ರಕ್ತಹೀನತೆ ಇರೋರಿಗೆ ಇದು ತುಂಬ ಸಹಾಯ ಮಾಡುತ್ತೆ ಅಂತ ಹೇಳ್ತಾರೆ. ಸೊಪ್ಪುಗಳೆಲ್ಲವೂ ಹಾಗೆ ಐರನ್ ಕಂಟೆಂಟ್ ತುಂಬ ಇರುತ್ತೆ, ಅದನ್ನು ನಿಯಮಿತವಾಗಿ ಉಪಯೋಗ ಮಾಡಬೇಕು ಅಂತ ಹೇಳ್ತಾರೆ. ಈಗ ಚಟಪಟ ಅಂತ ಹೇಳ್ತಾ ಇದೆ. ಈ ಹಂತದಲ್ಲಿ ನಾವು ಈರುಳ್ಳಿಯನ್ನು ಹಾಕೋಬೇಕು, ಸಣ್ಣದಾಗಿ ಹೆಚ್ಚಿದ ಈರುಳ್ಳಿ. ಸೊಪ್ಪಲ್ಲಿ ಸಾಮಾನ್ಯವಾಗಿ ಟೇಸ್ಟ್ ತುಂಬ ಕಮ್ಮಿ ಇರುತ್ತೆ, ಆ ಟೇಸ್ಟ್ ಜಾಸ್ತಿ ಆಗೋದಕ್ಕೋಸ್ಕರ ಇಲ್ಲಿ ಈರುಳ್ಳಿಯನ್ನು ಬಳಸ್ತಾ ಇದ್ದೀನಿ. ಹಾಗೆ ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನಕಾಯಿ ಪೇಸ್ಟನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ನಾನು ಶುಂಠಿಯನ್ನು ಬಳಸಿಲ್ಲ, ಬೆಳ್ಳುಳ್ಳಿ ಮತ್ತು ಹಸಿಮೆಣಸಿನ ಪೇಸ್ಟನ್ನು ಹಾಕ್ಕೊಳ್ತಾ ಇದ್ದೀನಿ. ಇದರಿಂದ ಘಮ ತುಂಬ ಚೆನ್ನಾಗಿ ಬರುತ್ತೆ. ನೀವು ಈ ಪಲ್ಯವನ್ನು ಅನ್ನಕ್ಕೆ ಮಾತ್ರ ಅಲ್ಲ, ಚಪಾತಿ ಜೊತೆಗೂ ಕೂಡ ನೆಂಚಿಕೊಂಡು ತಿನ್ಕೋಬೋದು, ತುಂಬ ಚೆನ್ನಾಗಿರುತ್ತೆ. ಈಗ ಹೆಚ್ಚಿದಂತಹ ಸೊಪ್ಪನ್ನು ಹಾಕಬೇಕು. ಇದು ಸೊಪ್ಪು ಸುಗ್ಗಿ ಹೋಗುತ್ತೆ, ನಾವೆಷ್ಟು ಹಾಕಿರ್ತೀವೋ ಅದರ ಅರ್ಧದಷ್ಟು ಆಗುತ್ತೆ. ಮುಚ್ಚಿ ಬೇಯಿಸಬಾರ್ದು ಸೊಪ್ಪನ್ನು, ಯಾವಾಗಲೂ ಮುಚ್ಚಿ ಬೇಯಿಸಬಾರ್ದು. ಅದರ ಕಲರ್ ಮತ್ತು ಅದರ ಟೆಕ್ಸ್ಚರ್ ಹೋಗುತ್ತೆ ಅಂತ ಹೇಳ್ತಾರೆ. ಇದನ್ನು ಮುಚ್ಚಿ ಬೇಯಿಸಬಾರ್ದು, ಹಾಗೇ ಬೇಯಿಸೋದು. ಇದರ ಜೊತೆಗೆ ನಾನು ಒಂದು 10-15 ನಿಮಿಷಗಳ ಕಾಲ ನೆನೆಸಿ ಇಟ್ಟಂತಹ ಹೆಸರು ಬೇಳೆಯನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ನಾನು ಚಿಕ್ಕವಳಿದ್ದಾಗೆಲ್ಲ ಅಮ್ಮ ಹೀಗೆ ಮಾಡೋದು, ಹೆಸರು ಬೇಳೆಯನ್ನು ಇದಕ್ಕೆ ಸೇರಿಸ್ತಾ ಇದ್ದರು. ತುಂಬ ಚೆನ್ನಾಗಿ ಬರುತ್ತೆ, ಟೇಸ್ಟಿಯಾಗಿರುತ್ತೆ, ಹಾಗೆ ಪ್ರೋಟೀನ್ ಕೂಡ ಇದರಲ್ಲಿ ಸಿಕ್ಕಿದಂಗೆ ಆಗುತ್ತೆ. ಸೊಪ್ಪುಗಳಿಗೆ ಮೊದಲೇ ಉಪ್ಪನ್ನು ಹಾಕೋಬಾರ್ದು, ಯಾಕೆಂದರೆ ಅದು ಸುಗ್ಗುತ್ತೆ, ಅಂದರೆ ನಾವು ಎಷ್ಟು ತೊಗೊಂಡಿರ್ತೀವೋ ಅದರ ಅರ್ಧದಷ್ಟು ಆಗುತ್ತೆ ಬೆಂದ ಮೇಲೆ. ಅದಕ್ಕೋಸ್ಕರ ನಂತರ ಉಪ್ಪನ್ನು ಸೇರಿಸ್ಕೋಬೇಕು. ನಾನು ಈಗಲೇ ಉಪ್ಪನ್ನು ಹಾಕ್ತಾ ಇಲ್ಲ, ಮತ್ತೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ನಾನು ಮೊದಲೇ ಹೇಳಿದ ಹಾಗೆ ಸೊಪ್ಪು ಅರ್ಧದಷ್ಟು ಆಯಿತು, ಇದು ಈಗ ಬೇಯ್ತಾ ಇದೆ, ಇನ್ನೊಂದು ಸ್ವಲ್ಪ ಬೇಯಬೇಕು. ಈಗ ನೀವು ಇದಕ್ಕೆ ಸ್ವಲ್ಪ ಉಪ್ಪು, ಚಿಟಿಕೆಯಷ್ಟು ಬೆಲ್ಲವನ್ನು ಸೇರಿಸ್ಕೋಬೋದು. ಬೇಕು ಅನಿಸಿದ್ರೆ ಮಾತ್ರ ಬೆಲ್ಲ ಸೇರಿಸ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು, ಚಿಟಿಕೆಯಷ್ಟು ಬೆಲ್ಲವನ್ನು ಹಾಕಿ ಚೆನ್ನಾಗಿ ಮಿಶ್ರ ಮಾಡಿ ಮತ್ತೆ ಬೇಯೋದಕ್ಕೆ ಬಿಡಬೇಕು. ಆ ನೀರಿನಂಶ ಹೋಗಿ ಚೆನ್ನಾಗಿ ಆ ಬೇಳೆಗಳು ಬೇಯಬೇಕು. ಬೇಳೆ ತುಂಬ ಪಿಚ ಪಿಚ ಅಂತ ಬೇಯಬೇಕು ಅಂತ ಏನಿಲ್ಲ, ಅದು ತಿನ್ನೋದಕ್ಕೆ ಬೆಂದರೆ ಸಾಕು. ಈಗ ಪೂರ್ತಿಯಾಗಿ ಬೆಂದು ಪಲ್ಯ ರೆಡಿ ಇದೆ. ಪಲ್ಯ ಅಂದಾಕ್ಷಣ ಮೇಲಿನಿಂದ ಹಸಿ ಕಾಯಿತುರಿ ಬೇಕೇ ಬೇಕು. ಮೇಲಿನಿಂದ ಹಸಿ ಕಾಯಿತುರಿಯನ್ನು ಹಾಕಿ ಇನ್ನೊಮ್ಮೆ ಅದರನ್ನು ಬಿಸಿ ಮಾಡಿ
ಅನ್ನದ ಜೊತೆಗೆ ಹಾಗೆ ಚಪಾತಿ ಜೊತೆಗೆ ಇದನ್ನು ಸರ್ವ್ ಮಾಡ್ಕೋಬಹುದು. ತುಂಬ ಟೇಸ್ಟಿಯಾಗಿರುತ್ತೆ, ಹಾಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು. ತುಂಬ ಸಿಂಪಲಾಗಿ ಇದನ್ನು ಮಾಡ್ಕೋಬಹುದು. ತುಂಬ ಜನ ಈಗಾಗಲೇ ಇದನ್ನು ಮಾಡ್ಕೊಂಡಿರ್ಬೋದು, ಗೊತ್ತಿಲ್ಲದೆ ಇರೋರು ಟ್ರೈ ಮಾಡಿ. ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮತ್ತು ಕಮೆಂಟ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.